ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲ್ತಿರ್ತಕ್ಕಂಥ ಒಂದು ಕಾರಣದಿಂದ ಇವತ್ತು ಎಲ್ಲರಿಗೂ ವೈದ್ಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತಿನ ಮುಖ್ಯ ವಿಷಯ ಏನಂತಂದರೆ ಫ್ಯಾಟಿ ಲಿವರ್ ಬಹಳಷ್ಟು ಜನಗಳಲ್ಲಿ ಈ ಫ್ಯಾಟಿ ಲಿವರ್ ಅನ್ನೋ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ ಒಂದು ಮೈ ಬೊಜ್ಜುಗಳು ಬೆಳೆಸ್ಕೊಳ್ಳೋದಾಗ್ಬೋದು ಅಥವಾ ಯಾವುದು ಈಗ ತಿಂತಾಯಿದ್ದಾರಲ್ಲ ಫಾಸ್ಟ್ ಫುಡ್ಗಳು ಇವುಗಳಿಂದ ಏನಾಗ್ತಾ ಇದೆ ಅಂದರೆ ಫ್ಯಾಟ್ ಬೆಳೀತಾ ಇದೆಯೋ ಹೊರತು ಬೇರೇನೂ ಬೆಳೀತಾ ಇಲ್ಲ ಅವರು ತಾಕತ್ತೇನು ಇಲ್ಲ ಅದರಿಂದ ನಾಲ್ಗೆ ರುಚಿ ಸಿಗುತ್ತೆ ಫ್ಯಾಟ್ ಬೆಳೀತದೆ ಒಂದು ರಕ್ತದಲ್ಲಿ ಫ್ಯಾಟ್ ಆಗ್ಬೋದು ಇಲ್ಲ ಎದೆ ಭಾಗದಲ್ಲಿರ್ತಕ್ಕಂಥ ಇನ್ ಅಂಡ್ ಔಟು ಎರಡೂ ಕಡೆ ಕೊಬ್ಬಿನ ಕೊಬ್ಬಿನಂಶ ಬೆಳೀತಾ ಇರ್ತದೆ ಒಂದು ರಕ್ತದಲ್ಲಿ ಬೆಳೀತಾ ಇರ್ತದೆ ಒಂದು ಎದೆಯ ಸುತ್ತ ಒಂದು ಮತ್ತು ಇನ್ ಅಂಡ್ ಔಟ್ ಅಂದರೆ ಒಳಗೆ ಬರ್ತಕ್ಕಂಥ ರಕ್ತನಾಳಗಳು ಮತ್ತು ಅಲ್ಲಿಂದ ಆಚೆ ಹೋಗ್ತಕ್ಕಂಥ ರಕ್ತನಾಳಗಳಲ್ಲಿ ಫ್ಯಾಟ್ ಬೆಳೀತಾ ಇರ್ತದೆ ಇದಕ್ಕೆ ಬಹಳಷ್ಟು ಜನ ಹೃದಯಾಘಾತಗಳಿಗೆ ಬಹಳ ಈ ನಡುವೆ ಕೇಳಿ ಪ್ರತಿಯೊಂದು ಬರ್ತಾ ಇರೋದು ಹೃದಯಾಘಾತ ಏನಾಯ್ತಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ತೀರೋದು ಇದೇ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಇದೆ ಆ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಮ್ಯಾಕ್ಸಿಮಮ್ ಹತ್ತರಿಂದ ಹನ್ನೊಂದು ದಿನದಿಂದ ಹಿಡಿದು ಇಪ್ಪತ್ತೊಂದು ದಿನದ ಒಳಗಾಗಿ ನಿಮಗಿರ್ತಕ್ಕಂಥ ಲಿವ ಫ್ಯಾಟ್ ಅನ್ನೋದು ದೇಹದಲ್ಲಿ ಕಂಪಲ್ಸರಿ ಕರಗ್ತದೆ ಅದು ಯಾವ ರೆಮಿಡಿ ಅಂತಂದರೆ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಒಂದು ಮೂರು ವಸ್ತುಗಳನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲ್ ತಗೋಬೇಕು ಸ್ವಲ್ಪ ಖಾರ ಇರುತ್ತೆ ಖಾಲಿ ಹೊಟ್ಟೆಲ್ ತಗೊಂಡಾಗ ನಿಮಗಿರ್ತಕ್ಕಂಥ ಲಿವರಲ್ಲಿ ಫ್ಯಾಟ್ ಆಗ್ಬೋದು ರಕ್ತದಲ್ಲಾಗ್ಬೋದು ಇಲ್ಲ ಈ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಫ್ಯಾಟ್ ಆಗ್ಬೋದು ಇವೆಲ್ಲ ಕಂಪಲ್ಸರಿ ಕರ್ಗ್ತಾ ಹೋಗ್ತವೆ ಆ ಒಂದು ಕರಗೋ ಗುಣ ಆ ಒಂದು ಮೂರು ವಸ್ತುಗಳಲ್ಲಿ ಮಾತ್ರ ಇರುತ್ತೆ ಅದನ್ನು ಯಾವುದು ಅಂತಂದರೆ ನೋಡಿ ತೋರಿಸ್ತೀನಿ ನೋಡಿ ವಿಲೇದೆಲೆ ಭಾಳ ಜನ ನೋಡೇ ಇರ್ತಾರೆ ವಿಲಯದಲ್ಲಿ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ ಎರಡು ವಿಲಯದೆಲೆ ತೊಗೋಬೇಕು ಎರಡು ವಿಲೇದೆಲೆ ತಗೊಂಡು ಅದಕ್ಕೆ ನಮಗೆ ಬೇಕಾಗಿರೋದು ಶುಂಠಿ ನೋಡಿ ಶುಂಠಿ ಬಂದು ಒಂದು ಹೆಬ್ಬೆಟ್ಟು ಗಾತ್ರ ತೊಗೊಳ್ಳಿ ಹೆಬ್ಬೆಟ್ಟು ಗಾತ್ರ ಶುಂಠಿ ತಗೊಂಡು ಅದನ್ನ ಮೇಲ್ಗಡೆ ಇರ್ತಕ್ಕಂಥ ಒಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಈ ಒಟ್ಟನ್ನು ಕ್ಲೀನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಅಥವಾ ಐದೇಳುಕು ಬೆಳ್ಳುಳ್ಳಿ ಹೊಟ್ಟು ಸುಳಿದ ಬೆಳ್ಳುಳ್ಳಿ ಇಷ್ಟನ್ನ ಪ್ರತಿನಿತ್ಯ ನೀವೇನು ಮಾಡ್ತೀರಂದರೆ ಈ ಎಲೆ ಒಳಗಡೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಯಾವುದನ್ನ ಶುಂಠಿನ ಬೆಳ್ಳುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಬೆಳಗ್ಗೆನೇ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ಬಿಡಿ ಸ್ವಲ್ಪ ಖಾರ ಇರುತ್ತೆ ಏನು ಟೆನ್ಷನ್ ಏನಿಲ್ಲ ಖಾರ ಇರುತ್ತೆ ತುಂಬ ಒಳ್ಳೆಯದು ಇರ್ಬೋದು ಕಫ ಇರ್ಬೋದು ಇಂಥ ಸಮಸ್ಯೆಗಳಿಗೂ ಭಾರಿ ಕೆಲಸ ಮಾಡ್ತದದು ಅಥವಾ ಈ ಫ್ಯಾಟ್ ಲಿವರ್ ಹೇಳಿದ್ದೀನಲ್ಲ ಇದಕ್ಕೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ಇದು ವಾಸಿ ಮಾಡ್ಕೊಂಬರ್ತದೆ ಬೆಳಗ್ಗೆ ಎದ್ದು ಕೂಡಲೇ ಆ ಒಂದು ಮೂರನ್ನ ಸೇರಿಸಿ ಬಾಯಿಗೆ ಹಾಕೊಂಡು ಜಿಗಿದು ಚೆನ್ನಾಗಿ ಜಿಗಿದು ಆ ರಸ ಫಸ್ಟ್ ನುಂಗಿ ಜಿಗಿದು ಒಂದು ಐದು ನಿಮಿಷ ಜಿಗಿರಿ ಚೆನ್ನಾಗಿ ಜಿಗಿದು ತಿಂದ್ಬಿಟ್ಟು ಒಂದು ಗಂಟೆ ಕಾಲ ನೀರಾಗಲಿ ಟೀ ಕಾಫಿ ಯಾವುದು ತಗೋಬಾರ್ದು ವಾಕಿಂಗ್ ಹೋಗೋರು ಯಾರಾದರೂ ಇದ್ದರೆ ವಾಕಿಂಗ್ ಹೋಗಿ ಅದನ್ನು ತಿಂದ್ಬಿಟ್ಟು ಒಂದು ಗಂಟೆ ನಂತರ ನೀವೇನು ಬೇಕಾದ್ರೂ ನೀರಿಗೆ ಕುಡಿಯೋಂಗಿದ್ರೆ ಕುಡ್ಕೊಳ್ಳಿ ಆ ರೀತಿ ಮಾಡಿದ್ರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಫ್ಯಾಟಿ ಲಿವರು ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗುತ್ತೆ ಇದು ಯಾಕೆ ಅಂತಂದರೆ ಇದನ್ನು ಈ ಪ್ರಯೋಗನ ನಮ್ಮ ಸ್ನೇಹಿತರೊಬ್ಬರು ಬಹಳಷ್ಟು ಜನಗಳ ಮೇಲೆ ಪ್ರಯೋಗ ಮಾಡಿ ರಿಪೋರ್ಟ್ ಸಮೇತ ತಗೊಂಡಿದ್ದಾರೆ ಅದನ್ನು ನನಗೆ ಹೇಳಿದ್ರು ಈ ಥರ ಮಾ ಹೇಳಿ ಸಾರು ಕೊಡಿ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅದನ್ನು ನಾನು ಕೊಡ್ತಾಯಿದ್ದೀನಿ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡ್ರೆ ನಿಮಗೆ ಕಂಪಲ್ಸರಿ ಆ ಫ್ಯಾಟಿ ಲಿವರ್ ಅನ್ನೋದು ಕ್ಲಿಯರ್ ಆಗ್ತಾ ಬರ್ತದೆ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಕೆಳಗಡೆ ಕಾಮೆಂಟ್ಗಳಲ್ಲಿ ನಿಮ್ಮ ಅನುಭವನ ತಿಳಿಸ್ಬೇಕು ಅಂತೇಳಿ ಬೇಡ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ